ಎರಡು ಗಂಟೆವರೆಗೂ ಕಾಯಿರಿ, ಎರಡೆರಡುವರೆಗೆ ಈಗ ಎಲ್ಲಿಂದ ಹೊರಡ್ತೀನಿ. ಎಲ್ಲಾರ ಒಂದ್ ಕಡೆ ಅರ್ಜಿ ಹಾಕ್ತೀನಿ, ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅರ್ಜಿ ಹಾಕ್ತಾ ಇದ್ದೀನಿ ಅಷ್ಟೇ ಹೇಳ್ತೀನಿ. ಬಾರಿ ನಿಮ್ಮನ್ನ ಸುಪಾರಿ ಇಟ್ಟಿಲ್ಲ ಅಂದಿದ್ರು ಈ ಕ್ಷೇತ್ರದಲ್ಲಿ, ಈ ಸರಿ ಏನ್ ಮಾಡ್ತೀರಾ? ನಾನು ಸುಪಾರಿ ಕಿಲ್ಲರ್ ಆಗ್ಲಿಕ್ಕೆ, ನಾನು ಯಾರು ಅದನ್ನ ಉಂಟಾಕಿದಾರೋ ಅದು ನನಗೆ ಗೊತ್ತಿಲ್ಲ. ನಾವು ಒಂದು ತತ್ವ ಸಿದ್ಧಾಂತವನ್ನ ಇಟ್ಕೊಂಡಿರ್ತಕ್ಕಂಥ ಪಕ್ಷ ಸಂಘಟನೆಗೆ ನಾವು ನಮ್ಮನ್ನ ನಾವು ತೊಡಸ್ಕೊಂಡಿದ್ದೇವೆ. ಕೆಲವರು ಯಾರ್ಯಾರು ಏನೇನು ವ್ಯಾಖ್ಯಾನಗಳು ಮಾಡ್ತಾರೆ ಅದ್ರ ಬಗ್ಗೆ ನನಗೆ ಗಮನ ಇಲ್ಲ. ನಮ್ಮ ಗುರಿ ಈ ಜಿಲ್ಲೆಯಲ್ಲಿ ನಾಲ್ಕು ಸ್ಥಾನಗಳನ್ನು ಗೆಲ್ಲಬೇಕು. ಚನ್ನಪಟ್ಟಣ ಸೇರಿದಂತೆ ನಮ್ಮ ಹೋರಾಟ ಪ್ರಾರಂಭ ಆಗಿದೆ. ಆ ಹೋರಾಟದಲ್ಲಿ ನಾವು ಜಯ ಗಳಿಸ್ತೇವೆ, ಅದರ ಬಗ್ಗೆ ನಮಗೆ ಅನುಮಾನ ಇಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಟಿಕೆ ಶಿವಕುಮಾರ್ ಅವರು ಈ ಜಿಲ್ಲೆಯನ್ನು ಪ್ರದರ್ಶಿಸ್ತಾ ಇರೋದ್ರಿಂದ ನಾವು ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಕೊಡಿ ಅಂತೇಳಿ ಮನೆ ಮನೆಗೆ ನಾವು ತೆರಳಿ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು, ನಮ್ಮ ಅಭ್ಯರ್ಥಿ ಎಲ್ಲರೂ ಕೂಡ